ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ನಿಮ್ಮಪ್ಪಂಗೆ ಹೇಳ್ಬಿಡೆ, ತಮಾಷೆ ಮಾಡಬೇಡ ಶಾಲು. ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಧೈರ್ಯ ಮಾಡಿ ನಿಮ್ಮಪ್ಪಂಗೆಲ್ಲ ಹೇಳ್ಬಿಡು. ಮುಂದಿಂದು ಸಮಯಕ್ಕೆ ಬಿಡೋಣ. ನೀವಿಬ್ರು ಹೇಳ್ಕೊಳ್ದೆ ದೊಡ್ಡ ತಪ್ಪು ಮಾಡ್ತಿದ್ದೀರ ಪ್ರೀತಿ. ಹೋಗು ಪ್ರೀತಿ, ಧೈರ್ಯ ತಗೊಂಡು ಹೇಳು. ಹೋಗು ಹೋಗು ಪ್ರೀತಿ. ಪ್ರೀತಿ, ನೋಡು, ನಿಮ್ಮ ಅಮ್ಮಂಗೆ ಏನು ಇಷ್ಟ ಆಯ್ತೋ ಅದು ಇವತ್ತು ನಡೀತಾ ಇದೆ. ನಿಮ್ಮ ಅಮ್ಮ ಯಾವಾಗಲೂ ಹೇಳೋಳು, ಜವಾಬ್ದಾರಿ ಮುಗಿಯೋ ತನಕ ನಾವು ನಮಗೋಸ್ಕರ ಏನೂ ಮಾಡ್ಕೊಳ್ಳೋದು ಬೇಡ, ನಮ್ಮ ಆಸ್ತಿ ನಮ್ಮ ಮಗಳು ಪ್ರೀತಿ ಅಂತ. ಇವತ್ತು ನನ್ನ ಜವಾಬ್ದಾರಿ ಒಂದು ಹಂತಕ್ಕೆ ಮುಗಿದಿದೆ, ಆದರೆ ಇವಳೇ ಇಲ್ಲ. ಪ್ರೀತಿ, ನೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಎಂಗೇಜ್ಮೆಂಟಿಗೆ ಒಪ್ಪಿದ್ದು ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಅಭಿ ಬಗ್ಗೆ ಯಾರೋ ಏನೋ ಮಾತಾಡಿದ್ರು ಅಂತ ನಾನು ಅನುಮಾನಪಟ್ಟೆ. ಇವತ್ತು ನೋಡು, ಅವನೇ ಮುಂದೆ ನಿಂತು ನಿನ್ನ ಎಂಗೇಜ್ಮೆಂಟಲ್ಲಿ ಓಡಾಡ್ತಾ ಇದ್ದಾನೆ. ನಿಮ್ಮಿಬ್ಬರ ಬಗ್ಗೆ ನಾನು ಹಾಗೆಲ್ಲ ಯೋಚನೆ ಮಾಡಬಾರ್ದಿತ್ತು. ಅವತ್ತು ಸಾರಿ ಕೇಳಿದ್ದೆ, ಇವತ್ತು ಕೇಳ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಮ್ಮ. ನೀನು ಸಂತೋಷವಾಗಿರ್ಬೇಕು, ಅಷ್ಟೇ ನಂಗೆ ಬೇಕಾಗಿರೋದು. ಆರಾಮಾಗಿರು, ರಾಜೇಶ ಬಂದ ತಕ್ಷಣ ಎಂಗೇಜ್ಮೆಂಟ್ ಶುರು ಮಾಡಿ. ಸರಿನಾ? ಥ್ಯಾಂಕ್ ಯು ಅಭಿ ಸರ್, ನಿಮ್ಗೆ ಏನು ಕೆಲಸ ಆಯ್ತೋ ಏನೋ, ಫೋನ್ ಮಾಡಿದ ತಕ್ಷಣ ಎಲ್ಲ ಬಿಟ್ಟು ಬಂದ್ರಿ. ಹಾಗೆಲ್ಲ ಏನಿಲ್ಲ ರಾಜೇಶ್, ಬನ್ನಿ ಹೊರಡೋಣ. ಸರ್, ಒಂದೆರಡು ನಿಮಿಷ ಮಾತಾಡ್ಕೊಂಡು ಹೋಗ್ಬೋದಾ? ನಿಜವಾಗ್ಲೂ ಅಭಿ ಸರ್, ಬಾಸ್ ಅನ್ನೋ ಅಧಿಕಾರನ ಉಪಯೋಗಿಸ್ದೆ ಎಷ್ಟು ಡೌನ್ ಟು ಅರ್ತ್ ಸರ್ ನೀವು. ನಿಮ್ಮ ಸಲಿಗೆಯಿಂದ ಬಂದು ಕರ್ಕೊಂಡೋಗಿ ಅಂದೆ, ಸಾರಿ, ಬೇಜಾರಾಯ್ತೇನೋ. ಹಾಗೇನಿಲ್ಲ ರಾಜೇಶ್, ಹೊರಡೋಣ. ಸರ್, ಒಂದು ನಿಮಿಷ, ನೀವು ಪ್ರೀತಿ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ?
ರೀತಿಯವರನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ನನಗೆ ಈ ಮದುವೆಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಪ್ರೀತಿಯವ್ರನ್ನ ಮದುವೆ ಆಗ್ತಿದ್ದೀನಿ ಅಂದರೆ ಜೋಕ್ ಅನಿಸುತ್ತೆ. ನಾನೇನೋ ಒಂಟಿ, ಆದರೆ ಪ್ರೀತಿಯವರು ಇಡೀ ಜಗತ್ತನ್ನೇ ಫ್ರೆಂಡ್ ಮಾಡ್ಕೊಳ್ಳೋ ಅಂತ ಹುಡುಗಿ. ನಾನು ಅವ್ರಿಗೆ ಸರಿ ಹೋಗಲ್ಲ ಅಂತ ಅನ್ನಿಸ್ತು, ಬಟ್ ಅವ್ರು ಒಪ್ಕೊಂಡಾಗ ತುಂಬ ಖುಷಿಯಾಯಿತು. ಸರ್, ನನ್ನ ಪ್ರೀತಿನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಏನು ಮಾಡಬೇಕು ಸರ್? ನೀವು ಒಂದ್ಸತಿ ಫ್ಯಾಕ್ಟ್ರಿಲಿ ಹೇಳಿದ್ರಿ ಪ್ರೀತಿಯವ್ರಿಗೆ ಯಾವ ಬಣ್ಣ ಇಷ್ಟ, ಯಾವ ತಿಂಡಿ ಇಷ್ಟ ಅಂತ. ಇನ್ನೂ ಏನಾದ್ರು ಇದ್ರೆ ಹೇಳ್ತೀರಾ ಸರ್? ಪ್ರೀತಿ ಯಾವುದನ್ನು ಡಿಮ್ಯಾಂಡ್ ಮಾಡಿ ಕಿತ್ಕೊಳ್ಳೋ ಹುಡುಗಿ ಅಲ್ಲ. ಎಲ್ರಿಗೂ ಇಷ್ಟ ಆಗೋ ಗುಣ ಇರೋ ಹುಡುಗಿ. ತ್ಯಾಗ ಮಾಡೋದು ಜಾಸ್ತಿ. ತನಗೇನಾದರೂ ಇಷ್ಟ ಆದರೂ ಅದನ್ನು ಕೇಳಿ ಕಿತ್ಕೊಳ್ಳೋ ಜೀವ ಅಲ್ಲ. ತನಗೆ ಅನ್ನ ಇಲ್ಲದೆ ಹೋದರೂ ಇನ್ನೊಬ್ರಿಗೆ ಊಟ ಹಾಕಿ ಖುಷಿ ಪಡೋ ಹುಡುಗಿ. ಸರ್ ಏನಾಯ್ತು? ಏನೋ ಹೇಳ್ತಿದ್ರಿ, ಯಾಕೆ ಅರ್ಧಕ್ಕೆ ನಿಲ್ಸಿದ್ರಿ? ಏನಿಲ್ಲ ರಾಜೇಶ್, ಹೊತ್ತಾಗತ್ತೆ, ಹೊರಡೋಣ. ಏನಾಯ್ತು ಅಭಿ ಸರ್? ನಮ್ಮ ಬಾಸ್ ಯಾವಾಗಲೂ ಖುಷಿ ಖುಷಿಯಾಗಿ ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡೋದು ನೋಡಿದ್ದೆ, ಬಟ್ ಇವತ್ತು ಏನಾಯ್ತು ಸರ್? ಹಾಗೇನಿಲ್ಲ ರಾಜೇಶ್, ನಿಮ್ಮನ್ನು ಡ್ರಾಪ್ ಮಾಡಿ ನನಗೊಂಚೂರು ಕೆಲಸ ಇತ್ತು, ನಾನು ಹೊರಡಬೇಕಿತ್ತು. ಹೊರಡಬೇಕಾ ಸರ್? ಇದು ಮೋಸ ಸರ್. ಗಂಡಿನ ಕಡೆ ಅಂತ ಹೇಳ್ಕೊಳ್ಳೋಕ್ಕೆ ನೀವು ಒಬ್ಬರೇ ಇರೋದು ನನಗೆ, ನೀವೇ ಕೈ ಕೊಟ್ಟರೆ. ಅಲ್ಲ, ತುಂಬ ಇಂಪಾರ್ಟೆಂಟ್ ಕೆಲಸ ರಾಜೇಶ್, ನಾನು ಆಮೇಲೆ ವಾಪಸ್ ಬರ್ತೀನಿ. ಇಂಪಾರ್ಟೆಂಟ್ ಕೆಲಸನಾ? ಬಟ್ ನೀವು ಬರಲೇಬೇಕು ಸರ್. ಹಾಂ ರಾಜೇಶ್, ಹೊರಡೋಣ. ಸರಿ. ಮಾಡಿ ಶಾಲು, ಅಪ್ಪನ ಮುಂದೆ ಮಾತಾಡಕ್ ಆಗದ ಹಾಗೆ ಬಾಯಿ ಬಿದ್ದು ಹೋಯ್ತು. ಅವ್ರ ಖುಷಿ ಬಗ್ಗೆ ಯೋಚನೆ ಮಾಡಿದ್ರೆ ನನ್ ಬದುಕೋದೇ ಬೇಡ ಅನ್ಸುತ್ತೆ. ನಾನಿಲ್ದೆ ಅವ್ರು ಹೇಗಿರ್ತಾರೆ? ಸರಿ, ನಿಮ್ಮ ಅಪ್ಪನ ಸಂತೋಷಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಸಂತೋಷವಾಗಿರು, ಓಕೆನಾ? ಆಗಲ್ಲ ಅಲ್ವಾ? ಅಭಿನವ್ ನಿನಗೆ ಮುಖ್ಯ ಅಲ್ವಾ? ಏನ್ ಬದಲಾಗುತ್ತೆ ಅಂತ ಹೆದರುತ್ತಿದ್ಯಾ ಪ್ರೀತಿ? ನಿಮ್ಮಪ್ಪಂಗೆ ಅರ್ಥ ಆಗೋ ಹಾಗೆ ನಾವು ಹೇಳೋಣ. ಅವರು ನನ್ನ ಮೇಲೆ ಅಭಿ ಮೇಲೆ ಇಟ್ಟಿರೋ ನಂಬಿಕೆ ಹೋಗುತ್ತೆ. ಅವ್ರ ಮನಸ್ಸಿಗೆ ನೋವು ಕೊಟ್ಕೊಂಡು ನನ್ನ ಅಭಿನ ದೂರ ಮಾಡ್ತಾರೆ. ನೋಡು ಪ್ರೀತಿ, ಹೆಣ್ಮಕ್ಳು ತವ್ರ ಮನೇಲಿ 20 ವರ್ಷ, ಅದಕ್ಕಿಂತ ಜಾಸ್ತಿ ಅಂದರೆ 2-3 ವರ್ಷ ಇರಬಹುದು ಅಷ್ಟೇ. ಆದರೆ ಜೀವನ ಇಡೀ ನಾವು ಗಂಡನ ಮನೇಲಿ ಇರಬೇಕು. ಅಂದರೆ ನೀನು ಅಭಿನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ. ಇದೊಂದು ಕ್ಷಣಕ್ಕೆ ನಿಮ್ದು ಇಡೀ ಜೀವನ ಹಾಳು ಮಾಡ್ಕೋಬೇಡ ಪ್ರೀತಿ. ಅಪ್ಪ ನಂಬಿಕೆ ಹಾಳು ಮಾಡಬಾರ್ದು, ಅಭಿನ ಬಿಟ್ಟಿರಲೂಬಾರ್ದು. ನಾನು ಏನೇ ಮಾಡಲಿ ಶಾಲು, ಇವಾಗ ಎಲ್ಲರೂ ಬಂದುಬಿಡ್ತಾರೆ, ಬೇರೆ ದಾರಿನೇ ಇಲ್ಲ. ಹುಡುಕಿದ್ರೆ ಬೇರೆ ದಾರಿ ಇದೆ, ನಮಗಿವಾಗ ಉಳಿದಿರೋದು ಒಂದೇ ದಾರಿ. ಪ್ಲೀಸ್ ಅಪ್ಪಂಗೆ ಹೋಗಿ ಏನೂ ಹೇಳಬೇಡ, ಅವ್ರ ಮನಸ್ಸಿಗೆ ನಾನು ನೋವು ಕೊಡಬಾರ್ದು. ಇಲ್ಲ, ಅದು ಬಿಟ್ಟು ಬೇರೆ ದಾರಿ ಇದೆ ರಾಜೇಶ್. ರಾಜೇಶ್, ಅವರು ಅರ್ಥ ಮಾಡ್ಕೋತಾರ? ಗೊತ್ತಿಲ್ಲ ಕಣೆ, ಇವಾಗಿರೋ ಒಂದೇ ದಾರಿಯಲ್ಲಿ ನಾವು ಹೋಗಿ ನೋಡಬೇಕು. ಇರು ಒಂದು ನಿಮಿಷ, ನಾನು ಏನಾದರೂ ಮಾಡ್ತೀನಿ.
सर फोन बरता है। इंपॉर्टेंट कॉल इरबेकु तगोळ्ळि सर। ಒಂದ್ ಕೆಲಸ ಮಾಡಿ ಕೊಡಿ ಫೋನ್ ನ ನಾನು ಹೇಳ್ತೀನಿ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತ। ಅಭಿ ಕೇಳಿಸ್ಕೋ ಮಾತಾಡ್ಬೇಡ, ಪ್ರೀತಿ ತುಂಬಾ ಅಳ್ತಿದ್ದಾಳೆ ಕಣೋ, ನಿನಗೂ ಗೊತ್ತು ಯಾಕೆ ಅಂತ, ನಾನು ಅವಳಿಗೆ ಎಲ್ಲಾ ವಿಷಯನೂ ಹೇಳ್ಬಿಟ್ಟೆ। ಅವಳಿಗೂ ನಿನ್ನ ಹಾಗೆ ಆಗ್ತಿದೆ ಕಣೋ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಒಂದು ಅಡ್ಡ ಬಂದು ಕುತ್ಕೊಂಡು ಬಿಟ್ಟಿದೆ। ಇನ್ನೊಂದು ಸ್ವಲ್ಪ ದಿನ ಟೈಮ್ ಸಿಕ್ಕಿದ್ರೆ ನಾನೆಲ್ಲ ಸರಿ ಮಾಡಿಬಿಡ್ತಿದ್ದೆ, ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ। ಪ್ರೀತಿಗೂ ತುಂಬ ದುಃಖ ಇದೆ ಕಣೋ, ನೀನು ಈ ಥರ ದುಃಖ ಪಟ್ಟರೆ ಏನು ಸರಿ ಹೋಗುತ್ತೆ? ಇದೆಲ್ಲದಕ್ಕೂ ಒಂದು ದಾರಿ ಹುಡುಕ್ಲೇಬೇಕು। ನೀನು ಧೈರ್ಯ ತಗೋ ಅಭಿ, ರಾಜೇಶ್ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳು, ಮಾತಾಡದೆ ಹೋದರೆ ತಪ್ಪು ರಾಜೇಶ್ ಅವ್ರದ್ದಲ್ಲ ನಿಂದು ಮತ್ತೆ ಪ್ರೀತಿದಾಗುತ್ತೆ। ಅಭಿ ರಾಜೇಶ್ ಅವ್ರ ಹತ್ರ ಇವಾಗಲೇ ಮಾತಾಡೋ ಪ್ಲೀಸ್। ನಾನು ರಾಜೇಶ್, ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ। ಗಂಟ್ಲು ಒಣಗ್ತಿದೆ, ಸ್ವಲ್ಪ ಜ್ಯೂಸ್ ಕುಡಿಯೋಣ? ಅಲ್ಲ ರಾಜೇಶ್, ಲೇಟ್ ಆಗಲ್ಲ ಪ್ಲೀಸ್। ಶಾಲಿನಿ ಅವ್ರ ಫೋನು, ಪ್ರೀತಿಯವ್ರು ತುಂಬ ದುಃಖದಲ್ಲಿದ್ದಾರಂತೆ। ಅದು ಅಲ್ಲ, ಅವ್ರ ಅಪ್ಪನ್ನ ಬಿಟ್ಟು ಹೋಗ್ತಾ ಇದ್ದಾಳಲ್ಲ, ಆ ನೋವು ಅಷ್ಟೆ। ಮದುವೆ ಆದ್ಮೇಲೆ ಅವ್ರ ಮನೇಲಿ ಇರಬೇಕು ಅಂತ ಅವ್ರ ಅಪ್ಪನ ಜೊತೆ ಮೊದಲೇ ಮಾತುಕತೆ ಎಲ್ಲ ಆಗಿದೆ, ಇದರಲ್ಲಿ ದುಃಖದ ಮಾತೇ ಇಲ್ಲ। ಹಂಗಾರೆ ಏನೋ ನನಗೆ ಗೊತ್ತಿಲ್ಲ ರಾಜೇಶ್, ಶಾಲಿನಿ ನನಗೆಲ್ಲ ಹೇಳಿದ್ಲು। ಪರವಾಗಿಲ್ಲ, ಅದೇನೇ ಇದ್ರು ಹೇಳಿ ಸರ್, ನಾನು ನಿಮ್ಮ ಒಳ್ಳೆ ಫ್ರೆಂಡ್ ಅನ್ಕೊಳ್ಳಿ। ರಾಜೇಶ್, ನೀವು ಹೇಳದೆ ಹೋದ್ರೆ ನನ್ನ ಮೇಲೆ ಆಣೆ। ನಿಮ್ಮ ಎಂಗೇಜ್ಮೆಂಟು ರಾಜೇಶ್,
ನಾನು ಹೇಗೆ ಹೇಳಲಿ? ಆಣೆ ಬರೆ ಹಾಕಿಬಿಟ್ಟಿದ್ದೀರಾ? ಸರಿ, ಹೇಳ್ಬಿಡ್ತೀರಿ, ಆದರೆ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಸರ್, ನೀವು ನಮ್ಮ ಬಾಸು, ನೀವೇನು ಹೇಳಿದ್ರು ನಾನು ಕೋಪ ಮಾಡ್ಕೊಳ್ಳಲ್ಲ, ಹೇಳಿ ಸರ್. ಅಲ್ಲ, ಶಾಲಿನಿ ನಿಮಗೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂದ್ರಿ, ಪ್ರೀತಿ ದುಃಖದಲ್ಲಿದ್ದಾಳೆ ಅಂದ್ರಿ, ಈ ಟೈಮಲ್ಲಿ ನಾನು ಏನು ಹೇಳಿ, ಏನು ಯೋಚನೆ ಮಾಡಲಿ, ಏನೂ ಗೊತ್ತಾಗ್ತಿಲ್ಲ ರಾಜೇಶ್. ಪರವಾಗಿಲ್ಲ, ಹೇಳಿ ಸರ್. ನಾನು ಪ್ರೀತಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪರವಾಗಿಲ್ಲ, ಹೇಳಿ ಸರ್. ನಾನು ಪ್ರೀತಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅಚ್ಚುತ್ ಅಂಕಲ್ಲು ಇದನ್ನ ಬರೀ ಫ್ರೆಂಡ್ಶಿಪ್ ಅಂತ ಅನ್ಕೊಂಡಿದ್ದೆ. ನಾನು ಅವ್ರಿಗೆ ಹೇಳಕ್ ಟ್ರೈ ಮಾಡಿದೆ, ಧೈರ್ಯ ಬರಲಿಲ್ಲ ರಾಜೇಶ್. ಅದು ಅಲ್ಲದೆ ಈ ವಿಷಯಕ್ಕೆ ನಮ್ಮನೇಲಿ ಯಾರು ಒಪ್ಪಿಗೆನೂ ಇಲ್ಲ. ಪ್ರೀತಿ ನನ್ನ ಪ್ರೀತಿಸ್ತಾಳೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ನನ್ನ ಒನ್ ವೇ ಲವ್ಇಂದ ಅವಳು ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಸುಮ್ಮನಿದ್ದೆ. ಆದರೆ ಶಾಲಿನಿ ಹೇಳಿದ್ಮೇಲೆ ಗೊತ್ತಾಗಿದ್ದು, ಪ್ರೀತಿನೂ ನಾನು ಇಷ್ಟಪಡ್ತಾ ಇದ್ದಾಳೆ ಅಂತ. ಪ್ರೀತಿದು ಅದೇ ಕತೆ, ನನಗೆ ಹೇಳಲೇ ಇಲ್ಲ, ಅವರಪ್ಪಂಗೆ ಹೇಳಕ್ಕೆ ಧೈರ್ಯ ಮಾಡಲಿಲ್ಲ. ಇಷ್ಟರಲ್ಲಿ ನಿಮ್ಮ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು. ಅವಳ ಭಾವನೆಗಳಿಗೆ ಹರ್ಟ್ ಮಾಡಬಾರ್ದು ಅಂತ ಶಾಲಿನಿ ಇವತ್ತು ಹೇಳಿದ್ಲಂತೆ, ನಾನು ಪ್ರೀತಿನ ಇಷ್ಟಪಡ್ತಾ ಇದ್ದೀನಿ ಅಂತ. ಅದಕ್ಕೆ ಪ್ರೀತಿಗೆ ಹರ್ಟ್ ಆಗಿರೋದು ರಾಜೇಶ್. ಪಾಪ ಪ್ರೀತಿ, ಏನಾರು ಹೇಳ್ಕೊಂಡ್ರೆ ತೊಂದರೆ, ಹೇಳ್ಕೊಳ್ದೆ ಹೋದ್ರೆ ಹಿಂಸೆ. ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಏನು ಇಲ್ಲ ಅಂತ ಹೇಳಿದ್ರಲ್ಲ ಸರ್, ಶಾಲಿನಿ ನನಗೇನು ಹೇಳಲಿಲ್ಲ.